ಬಂಧಿಸಿ 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 ಶ್ರೀ ನಮ್ಮ ಸೇನೆಯ ಮುಖಂಡ ಪ್ರಮೋದ್ ಕುಂಟಾಲಿಕ್ಕೆ ಧಿಕಾರ, ಉತ್ತರ ಮೇಲೆ ದಾಳಿ ನಡೆಸಿದ್ರು ಶ್ರೀರಾಮ ಸೇನೆಯ ಪುಂಡರಿಗೆ ಧಿಕಾರ, ಧಿಕಾರ ಶ್ರೀರಾಮನ ಹೆಸರಿನಲ್ಲಿ ಅಶಾಂತಿ ಸೃಷ್ಟಿಸಿರುವ ಪ್ರಮೋದ್ ಕುಂಟಾಲಿಕ್ಕೆ ಧಿಕಾರ, ಧಿಕಾರ ಹೇಳಿ ಪ್ರಮೋದ್ ಮುತ್ತಾಲಿಕ್ಕೆ ಧಿಕಾರ, ಧಿಕಾರ ಬಂಧಿಸಿ 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 ಮುತ್ತಾಲಿಕ್ಕೆ ರಾಜ್ಯದಲ್ಲಿ ಇವತ್ತು ಯಾರು ಪ್ರಾಮಾಣಿಕತೆಯಿಂದ ಇವತ್ತು ಜನರು ಇದ್ದಾರೆ ಅವರ ಮೇಲೆ ದಾಳಿ ಮಾಡ್ತಿರ್ತಕ್ಕಂಥ ಕೃತ್ಯವನ್ನು ಇವತ್ತು ಬಿಜೆಪಿ ಬೆಂಬಲಿತ ಇವತ್ತು ಶ್ರೀರಾಮ ಸೇನೆ ನಡೆಸ್ತಾ ಇದೆ. ಏನು ಹುಬ್ಬಳ್ಳಿಯಲ್ಲಿ ಇವತ್ತು ಬಡ ರೈತನ ಮೇಲೆ ಇವತ್ತು ಮಾಡಿರ್ತಕ್ಕಂಥ ದಾಳಿನ ಇಡೀ ರಾಜ್ಯ ಇವತ್ತು ಅದನ್ನು ಖಂಡನೆ ಮಾಡ್ತಾ ಇದೆ. ಸರ್ಕಾರಕ್ಕೇನಾದರೂ ಕಿಂಚಿತ್ತು ಜನತೆ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಗೂಂಡಾಗಿರಿ ನಡೆಸ್ತಕ್ಕಂಥ ಪ್ರಮೋದ್ ಮುತ್ತಾಲಿಕ್ ಬೆಂಬಲಿಗರನ್ನ ಇವತ್ತು ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು. ಇವತ್ತು ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಅಂತ ಗೊತ್ತಿದ್ರೂ ಸಹ ಗೃಹ ಸಚಿವರು ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡ್ತಲ್ಲ. ಇಷ್ಟೆಲ್ಲ ಗೂಂಡಾಗಿರಿ ಮಾಡಿರತಕ್ಕಂಥ ಶ್ರೀರಾಮ ಸೇನೆಯನ್ನ ರಾಜ್ಯದಿಂದ ನಿಷೇಧಿಸಬೇಕು. ಆದರೆ ಇವರು ಪ್ರತಿ ಸಂದರ್ಭದಲ್ಲೂ ಮುಸ್ಲಿಂ ಸಂಘಟನೆ ಹೆಸರು ಮಾತ್ರ ಹೇಳ್ತಾರೆ. ಯಾರೇ ರಾಜ್ಯದಲ್ಲಿ ಅಶಾಂತಿಯನ್ನು ಕೆರಳಿಸಲಿ, ಮುಸ್ಲಿಂ ಸಂಘಟನೆ ಇರಲಿ, ಹಿಂದೂ ಸಂಘಟನೆ ಇರಲಿ, ಯಾವುದೇ ಸಂಘಟನೆ ಇರಲಿ, ರಾಜ್ಯದಲ್ಲಿ ಮುಗ್ಧರನ್ನ ಬಲಿ ಪಡೆಯುವಂತಕ್ಕಂಥ ಯಾರೇ ಕಿಡಿಗೇಡಿಗಳಿದ್ರು ಅವ್ರನ್ನ ಬಂಧಿಸಬೇಕು. ಆದರೆ ಇವತ್ತು ಪ್ರಮೋದ್ ಮುತಾಲಿಕ್ ಕೊಡ್ತಕ್ಕಂಥ ಹೇಳಿಕೆ ನೋಡಿದ್ರೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಯಾರು ಬೇರೆ ಯಾರು ಇರಲೇಬಾರದು, ಪ್ರಮೋದ್ ಮುತಾಲಿಕ್ಕೆ ಇರಬೇಕು ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಮೋದ್ ಮುತಾಲಿಕ್ ಕನ್ನಡಿಗನೇ ಇಲ್ಲ, ಅವನೊಬ್ಬ ಕನ್ನಡ ದ್ರೋಹಿ, ಅವನ್ನ ಮೊದಲು ಗಡಿಪಾರ್ ಮಾಡಬೇಕು. ಇವತ್ತು ಕನ್ನಡದ ಹೆಸರಿನಲ್ಲಿ ಶ್ರೀರಾಮನ ಹೆಸರಿನಲ್ಲಿ ಇವತ್ತು ಅಶಾಂತಿನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಕಿಡಿಗೇಡಿ ಯಾರಾದ್ರೂ ಇದ್ರೆ ಅದು ಪ್ರಮೋದ್ ಮುತಾಲಿಕ್. ಶ್ರೀರಾಮ ಇವತ್ತು ಶಾಂತಿ ಪುರುಷ, ಅವರ ಹೆಸರನ್ನ ಇವತ್ತು ದುರುಪಯೋಗ ಪಡ್ತಾ ಇದ್ದಾನೆ. ಆದ್ದರಿಂದ ಯಾರು ಕಿಡಿಗೇಡಿಗಳು ಇವತ್ತು ಮುಗ್ಧರ ಮೇಲೆ ದಾಳಿ ನಡೆಸಿದ್ದಾರೋ ಅವರು ಬಂಧಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ವಿಫಲವಾಗಿರ್ತಕ್ಕಂಥ ಅರಗ ಜ್ಞಾನಿದ್ರು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಅವರ ಸಚಿವ ಸಂಪುಟದ ವಜಾ ಮಾಡಬೇಕಂತ ಪ್ರತಿಭಟನೆ ಮೂಲಕ ನಾವು ಆಗ್ರಹಪಡಿಸ್ತೀವಿ.